ಜೆಡಿಎಸ್ ಒಟ್ಟಿಗೆ ಸೇರಿ ಆಡಳಿತವನ್ನು ದುರುಪಯೋಗ ಮಾಡಿಕೊಂಡು ಹಣದ ಬಲದಿಂದ, ಹೆಂಡದ ಬಲದಿಂದ, ತೋಳು ಬಲದಿಂದ, ಅಧಿಕಾರ ಬಲದಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಗೆದ್ದೇ ಗೆಲ್ತೇವೆ ಅನ್ನೋ ರಮೇಲಿ ಇದ್ದಂಥವ್ರಿಗೆ ಈ ಜಿಲ್ಲೆಯ ಮತದಾರರು ತಕ್ಕ ಪಾಠವನ್ನು ಕಲಿಸಿದ್ದಾರೆ. ನಮ್ಮ ಶಾಸಕರು, ನಮ್ಮ ಕಾರ್ಯಕರ್ತರು, ಮತದಾರರು ಹಗಲು ರಾತ್ರಿ ದುಡಿದಿದ್ದಾರೆ. ಗೆಲುವಿಗೆ ಕಾರಣಕರ್ತರಾದಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಮತದಾರ ಬಂಧುಗಳಿಗೆ ನಾನು ಪ್ರಾರಂಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೆ. ಇದರ ಮಧ್ಯೆ ಒಂದು ನೋವಿರುವಂಥದ್ದು ಅಂದರೆ ಬಳ್ಳಾರಿನಲ್ಲಿ, ಜಮಖಂಡಿನಲ್ಲಿ ನಮ್ಮ ನಿರೀಕ್ಷೆ ಮೀರಿ ಹೆಚ್ಚು ಮತವನ್ನು ಅವರು ಪಡೆದಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಅವನ್ನೆಲ್ಲ ಕರೆಸಿ ಮಾತನಾಡಿ ನಮ್ಮ ಕಾರ್ಯಕರ್ತರ ಜೊತೆ ಸಮಾಲೋಚನೆಯನ್ನು ಮಾಡ್ತೇನೆ. ಇದರ ಮಧ್ಯೆ ಒಂದು ಸಂತೋಷ ಸಂಗತಿ ಅಂದರೆ ಮಂಡ್ಯದಲ್ಲಿ ಡಾಕ್ಟರ್ ಸಿದ್ದರಾಮಯ್ಯ ಮೊದಲ ಬಾರಿಗೆ 247,000 ಮತವನ್ನು ಪಡೆದು ಮಂಡ್ಯ ಜಿಲ್ಲೆಯಲ್ಲೂ ನಮ್ಮ ಬಿಜೆಪಿಯ ಭದ್ರಕೋಟೆಯನ್ನು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ಮಂಡ್ಯ ಜಿಲ್ಲೆ ಮತದಾರರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ದೀಪಾವಳಿಯ ಶುಭಾಶಯಗಳನ್ನು ರಾಜ್ಯದ ಜನರಿಗೆ ಕೋರ್ತಾ ಇದ್ದೇನೆ. ಈ ದೀಪಾವಳಿ ಎಲ್ಲರಿಗೂ ಶುಭವನ್ನು ತಂದು, ನೆಮ್ಮದಿಯನ್ನು ತರಲಿ, ಸಮೃದ್ಧಿಯನ್ನು ತರಲಿ ಅಂತ ದೇವರಿಗೆ ಪ್ರಾರ್ಥನೆ. ಸರ್, ಈ ಚುನಾವಣೆ ಆದಮೇಲೆ ಸರ್ಕಾರ ಅತಂತ್ರ ಆಗುತ್ತೆ ಅನ್ನುವಂಥ ಮಾತುಗಳನ್ನು ನೀವು ಹೇಳ್ತೀರಾ? ನಾನು ಇಷ್ಟೇ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡುವಂಥದ್ದು, ಮಂತ್ರಿಮಂಡಲ ವಿಸ್ತರಣೆ ಮತ್ತೊಂದು ಮಗದೊಂದು ಮುಂದಾಡ್ಕೊಂಡು ಬಂದರು. ಈಗ ಚುನಾವಣೆ ಮುಗಿದಿದೆ, ಮಂತ್ರಿಮಂಡಲ ವಿಸ್ತರಣೆ ಮಾಡಿ ಆಮೇಲೆ ನೋಡೋಣ. ನಮ್ಮದೇನು ಅಭ್ಯಂತರ ಇಲ್ಲ ಅವ್ರು ಮುಂದುವರಿಯೋದಾದರೆ, ಆದರೆ ಏನಾಗುತ್ತೆ ಅಂತ ಕಾದು ನೋಡೋಣ. ಅದಕ್ಕೇನು ಸಂಬಂಧ ಇಲ್ಲ ರೀ. ಬಳ್ಳಾರಿನಲ್ಲಿ ನಮ್ಮ ನಿರೀಕ್ಷೆ ಮೀರಿ ನಮ್ಗೆ ಹಿನ್ನಡೆ ಆಗಿದೆ, ಅದನ್ನು ಕರೆದು ಕುಂತು ಚರ್ಚೆ ಮಾಡಿ ಸರಿಪಡಿಸಬೇಕು. ದೇವೇಗೌಡರು ಸಿದ್ದರಾಮಯ್ಯ ಒಂದಾಗಿದ್ರು ಶಿವಮೊಗ್ಗದಲ್ಲಿ, ಒಂದಾಗಿ ಪ್ರಚಾರ ಮಾಡಿ. ದೇವೇಗೌಡರು, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ, ಕುಮಾರಸ್ವಾಮಿ ಯಾರು ಬರಲಿಲ್ಲ, ಎಲ್ಲರ ಪ್ರಯತ್ನದ ಮಧ್ಯೆಯೂ ಸಹ ಶಿವಮೊಗ್ಗ ಇವತ್ತು ನಮ್ಮ ಭದ್ರಕೋಟೆ, ಈ ಭದ್ರಕೋಟೆಯನ್ನು ಉಳಿಸ್ಕೊಂಡಿದ್ದೇವೆ. ಜನರ ಆಶೀರ್ವಾದದಿಂದ ನಮ್ಮ ಕಾರ್ಯಕರ್ತರ ಪರಿಶ್ರಮ. ಧನ್ಯವಾದ.